ತರ್ಕಶಾಸ್ತ್ರದ ಅಧ್ಯಯನವನ್ನು ಮಾಡಿ ಅದರಲ್ಲಿ ಪೂರ್ಣ ಪಾರಂಗತನಾಗಿ ಮನೆಗೆ ಬಂದ. ಮಕ್ಕಳು ವಿದ್ಯಾವಂತರಾದರು ಅಂದ್ರೆ ತಂದೆಗಿಂತಲೂ ತಾಯಿಗೆ ಭಾಳ ಹೆಮ್ಮೆ. ನನ್ನ ಮಗ ಹಂಗೆ, ನನ್ನ ಮಗ ಹಿಂಗೆ ಅಂತ ಹೇಳಿ ಹೊಗಳಿದ್ದೆ ಹೊಗಳಿದ್ದು. ಎರಡು ಸೇಬು ಹಣ್ಣನ್ನು ತೊಗೊಂಡು ಬಂದು ಇವನ್ನ ನಿನ್ನ ಕಣ್ಮುಂದೇ ನಾನು ಮೂರು ಮಾಡ್ತೇನೆ ಅಂದವ. ಅದಕ್ಕೆ ಹೆಂಗೆ ಮಾಡ್ತೀವಿ, ಮೂರು ಮಾಡಿ ತೋರಿಸು ಅಂತಂದ. ತರ್ಕಶಾಸ್ತ್ರದ ವಿದ್ಯಾರ್ಥಿ ಇದ್ದವ. ಉದ್ದಾಲಕ ಮಹರ್ಷಿಗಳ ಬಳಿಗೆ ಶ್ವೇತಕೇತು ಬಹಳ ಅಭಿಮಾನವನ್ನು ಮನಸ್ಸಿನೊಳಗೆ ತುಂಬಿಕೊಂಡು ಬಂದಿದ್ದ. ಕಲಿಬೇಕಾಗಿರೋ ಎಲ್ಲ ವಿದ್ಯೆಗಳನ್ನು ಕಲಿತು ಬಂದೇನೋ ಮಗನೇ ಅಂತ ಕೇಳಿದರು. ತಂದೆ ಹತ್ತಿರ ಬರಬೇಕು ಅಂದ್ರೆ ಬರಾಕ್ ಸಹಿತ ದೇಹದೊಳಗೆ ಶಕ್ತಿನೇ ಇರಲಿಲ್ಲ. ಇದ್ದಷ್ಟೇ ಶಕ್ತಿಯನ್ನು ಬಳಸ್ಕೊಂಡು ಹೇಳಬೇಕು ಅಂದ್ರೆ ನೆನಪಿನ ಶಕ್ತಿ ಕೂಡ ಕಳೆದುಕೊಳ್ತಾ ಹೋಗ್ತಾ ಇದೆ. ನಾಮ್ನಾ ಪ್ರತೀಯತೇ ಲೋಕೆ ಯತ್ ಸಿದ್ಧಾಂತ ಶಿಖಾಮಣಿ. ಒಬ್ಬ ಹೆಂಗಾಗಿತ್ತಂತ, ಒಬ್ಬ ಯೂನಿವರ್ಸಿಟಿಗೆ ಹೋಗಿ ತರ್ಕಶಾಸ್ತ್ರದ ಅಧ್ಯಯನವನ್ನು ಮಾಡಿ ಅದರಲ್ಲಿ ಪೂರ್ಣ ಪಾರಂಗತನಾಗಿ ಮನೆಗೆ ಬಂದ. ಮನೆಗೆ ಬಂದು ತಂದೆ ತಾಯಿ ಹತ್ರ ಕೂತ್ಕೊಂಡಿದ್ದ. ಪರಸ್ಪರ ಅಧ್ಯಯನ ಹೆಂಗೆ ನಡೀತಿತ್ತು, ಅಧ್ಯಯನ ಮುಗಿತೇನು, ಏನೇನು ಕಲಿತಿ, ಎಂತೆಲ್ಲ ಕಲಿತಿ ಅಂತ ಇದೆಲ್ಲ ವಿಚಾರಗಳು, ಆರೋಗ್ಯ ಶಿಷ್ಟಾಚಾರದ ಎಲ್ಲ ಮಾತುಗಳು ನಡೀತಾ ಇತ್ತು. ತಾಯಿಗೆ ಬಹಳ ಅಭಿಮಾನ. ಮಕ್ಕಳು ವಿದ್ಯಾವಂತರಾದರು ಅಂದ್ರೆ ತಂದೆಗಿಂತಲೂ ತಾಯಿಗೆ ಭಾಳ ಹೆಮ್ಮೆ. ನನ್ನ ಮಗ ಹಂಗೆ, ನನ್ನ ಮಗ ಹಿಂಗೆ ಅಂತ ಹೇಳಿ, ನನ್ನ ಮಗ ಇಂದ್ರ, ನನ್ನ ಮಗ ಚಂದ್ರ ಅಂತ ಹೇಳಿ ಹೊಗಳಿದ್ದೆ ಹೊಗಳಿದ್ದು ತಾಯಿ. ಇಲ್ಲಿನೂ ತಾಯಿ ಭಾಳ ಅಭಿಮಾನ ಪಟ್ಕೊಳ್ತಾ ಇದ್ಲು. ಅದನ್ನು ನೋಡಿ ನಮ್ಮವಾಗ ಇನ್ನೂ ನನ್ನ ಬಗ್ಗೆ ಹೆಚ್ಚು ಅಭಿಮಾನ ಬರುವಂಗೆ ಮಾಡಬೇಕು ಅಂತ ಕಾಯ್ತಿದ್ದವ. ಅಷ್ಟರೊಳಗನೆ ದೂರದಿಂದ ಬಂದ ಮಗ ಅಂತ ಹೇಳಿ ಬರೀ ಮಾತು ಹೇಳ್ಕೊತ ಕುಂತ್ರೆ ಹೆಂಗೆ, ಏನಾರೇ ಒಂದಿಷ್ಟು ಅವನಿಗೆ ತಿನ್ನಲಿಕ್ಕೆ ಕೊಡಬೇಕು ಅಂತ ಹೇಳಿ ಒಂದು ಪ್ಲೇಟ್ನೊಳಗೆ ತಂದೆ ಮಗ ಇಬ್ಬರು ಕೂತ್ಕೊಂಡಿದ್ರು. ಒಂದು ಎರಡು ಸೇಬು ಹಣ್ಣುಗಳನ್ನು ಇಟ್ಕೊಂಡು ತೊಗೊಂಡು ಬಂದು ಇಟ್ಲು. ಎರಡು ಸೇಬು ಹಣ್ಣುಗಳನ್ನು ತಂದಿಟ್ಟಾಗ ಅದನ್ನು ನೋಡಿದ ತಕ್ಷಣವೇ ಅವನ ವಿಚಾರ ಚಿಂತನೆ ಶುರುವಾಯಿತು. ನನ್ನ ತಾಯಿಗೆ ಇನ್ನೂ ನನ್ನ ಬಗ್ಗೆ ಹೆಮ್ಮೆ ಬರುವಂಗೆ ಮಾಡಬೇಕು ಅಂತ ಹೇಳಿ, ಅಮ್ಮ ನಮ್ಮ ಯೂನಿವರ್ಸಿಟಿಯೊಳಗೆ ಎಂತಿಂತಹ ಬುದ್ಧಿವಂತಿಕೆ ಮಾತುಗಳನ್ನು ಕಲಿಸ್ತಾರೆ ಅಂದ್ರೆ, ನೀ ಏನು ಸೇಬು ಹಣ್ಣು ತಂದಿಟ್ಟಿಯಲ್ಲ, ನೀ ಎಷ್ಟು ತೊಗೊಂಡು ಬಂದಿ, ಎಷ್ಟು, ಎರಡು ಸೇಬು ಹಣ್ಣನ್ನು ತೊಗೊಂಡು ಬಂದು ಇವನ್ನ ನಿನ್ನ ಕಣ್ಮುಂದೇ ನಾನು ಮೂರು ಮಾಡ್ತೇನೆ ಅಂದವ. ತಾಯಿಗೆ ಭಾಳ ಆಶ್ಚರ್ಯ ಅನ್ನಿಸ್ತು. ಎರಡಿದ್ದದ್ದು ಮೂರು ಹೆಂಗೆ ಮಾಡ್ತಾನ, ಒಂದು ವೇಳೆ ಎರಡಿದ್ದದ್ದೆಲ್ಲ ಮೂರು ಮಾಡೋದಾದ್ರೆ ಭಾಳ ಚಲೋ ಆಯ್ತು, ನಮ್ಮ ಮನ್ಯಾಗ ಭಾಳ ಅದಾವ, ಹಂಗೆ ಮೂರು ಮೂರು ಮಾಡು, ಅದಕ್ಕೆ ಹೆಂಗೆ ಮಾಡ್ತೀವಿ, ಮೂರು ಮಾಡಿ ತೋರಿಸು ಅಂತಂದ. ತರ್ಕಶಾಸ್ತ್ರದ ವಿದ್ಯಾರ್ಥಿ ಇದ್ದವ. ನೋಡಮ್ಮ ಈ ಹಣ್ಣಿನ ಕಡೆ ಲಕ್ಷ ಕೊಟ್ಟು ನೋಡು ಅಂದ. ನೋಡಕತ್ತೀನಿ ಹೇಳು ಅಂತಂದ್ಲು ತಾಯಿ. ಅಮ್ಮ ಇದು ಒಂದು, ಇದು ಎರಡು, ಇದು ಒಂದು, ಇದು ಎರಡು, ಒಂದು ಎರಡು ಕೂಡಿದ್ರೆ ಎಷ್ಟು ಅಂತ ಕೇಳಿದ. ತಾಯಿ ಪಾಪ ಭಾಳ ಭೋಲೆ ಭಾಲ ಇದ್ಲು, ಮೂರಪ್ಪ ಅಂದ್ಲಕ್ಕೆ. ಮೂರು ಅದು ಇಲ್ಲ ಅಂದವ. ಅಲ್ಲೇ ಇದ್ನಲ್ಲ ಅವ್ರ ಅಪ್ಪ, ಅವ ಅಂದ ಭಲೆ ಮಗನೇ ಅಂದವ. ಎರಡು ಹಣ್ಣು ತಗೊಂಡ, ಒಂದು ಹಣ್ಣನ್ನು ನಾನು ತಿಂತೀನಿ, ಇನ್ನೊಂದು ಹಣ್ಣನ್ನು ನಿನ್ನ ತಾಯಿ ತಿಂತಾಳ, ಮೂರನೇ ಹಣ್ಣು ನೀ ತಿನ್ನು ಅಂತ ಹೇಳಿದೆ. ಹಳ್ಳಿ ಜನ ಏನೂ ಕಲ್ತಿರಂಗಿಲ್ಲ, ಆದ್ರೆ ಬಹಳ ಬುದ್ಧಿವಂತರು ಇರ್ತಾರೆ ಅವರು. ಅವ್ರ ಮುಂದೆ ನಮ್ಮ ಚಾಣಾಕ್ಷತನ ನಡೆಯಂಗಿಲ್ಲ. ಉದ್ದಾಲಕ ಮಹರ್ಷಿಗಳ ಬಳಿಗೆ ಶ್ವೇತಕೇತು ಬಹಳ ಅಭಿಮಾನವನ್ನು ಮನಸ್ಸಿನೊಳಗೆ ತುಂಬಿಕೊಂಡು ಬಂದಿದ್ದ. ಉದ್ದಾಲಕ ಮಹರ್ಷಿಗಳು ಆ ಶ್ವೇತಕೇತುವನ್ನು ನೋಡಿ ಅವನ ಮುಖದಲ್ಲಿ ಬ್ರಹ್ಮವಿದ್ಯೆಯ ಕಳೆ ಎದ್ದು ಕಾಣಲಿಲ್ಲ, ಬದಲಾಗಿ ಅಹಂಕಾರದ ಛಾಯೆ ಕಾಣಿಸ್ತಿತ್ತು. ಕಲಿಬೇಕಾಗಿರೋ ಎಲ್ಲ ವಿದ್ಯೆಗಳನ್ನು ಕಲಿತು ಬಂದೇನೋ ಮಗನೇ ಅಂತ ಕೇಳಿದರು.
ಅವಾಗ ಶ್ವೇತಕೇತು ನಾನು ಕಲಿಯಲಾರದ ಯಾವ ವಿದ್ಯೆನೂ ಉಳಿದಿಲ್ಲ, ಎಲ್ಲ ವಿದ್ಯೆಗಳನ್ನು ಕರತಲಾಮಲಕ ಮಾಡಿಕೊಂಡು ನಾನು ವಾಪಸ್ ನಿಮ್ಮ ಹತ್ರ ಬಂದಿದ್ದೇನೆ ಅಂತ ಹೇಳಿದ. ಖರೆ ಖರೆ ಅಂದ್ರೆ ಎಲ್ಲ ಕಲ್ತೀನಿ ಅಂತ ಹೇಳಿದವ್ರು ಯಾರು? ತಾನೇ ಗುರುಗಳಿಗೆ ಹೇಳ್ಕೊಂಡು ಬಂದಾನ, ಗುರುಗಳು ಹೇಳಿಲ್ಲ ಎಲ್ಲ ಮುಗಿತು ಅಂತ ಹೇಳಿ. ಆಗ ಉದ್ದಾಲಕರು ಶ್ವೇತಕೇತುವನ್ನು ಕೇಳ್ತಾರೆ, ಮಗ ಈ ಪ್ರಪಂಚದೊಳಗೆ ಇಂಥ ಒಂದು ವಿದ್ಯೆ ಇದೆ, ಅದು ಒಂದನ್ನು ಕಲಿತರೆ ಎಲ್ಲ ವಿದ್ಯೆಗಳನ್ನು ಕಲಿತಂತಾಗುತ್ತದೆ, ಅದೊಂದು ವಿದ್ಯೆಯನ್ನು ಕಲಿಯದೆ ಯಾವೆಲ್ಲ ವಿದ್ಯೆಗಳನ್ನು ಕಲಿತರೂ ಕೂಡ ಏನೂ ಕಲಿತಂತಾಗುವುದಿಲ್ಲ, ಅಂಥ ಒಂದು ವಿದ್ಯೆ ಇದೆ, ಅದನ್ನೇನಾದರೂ ನೀನು ಕಲಿತಿದ್ದೀಯಾ ಅಂತ ಕೇಳಿದರು. ಅರ್ಥ ಆಯ್ತಲ್ಲ ಹೇಳೋದು ನಿಮಗೆ, ಅದನ್ನೇನಾದರೂ ನೀನು ಕಲಿತಿದ್ದೀಯಾ ಅಂತ ಕೇಳಿದರು. ಆವಾಗ ಶ್ವೇತಕೇತು, ಗುರುಗಳು ಆ ವಿದ್ಯೆ ನನಗೆ ಹೇಳೇ ಇಲ್ಲ ಅಂದ. ಹೇಳೋ ತನಕ ಇರಬೇಕಲ್ಲ ಅವ ಅಲ್ಲೇ, ಅವ ಹೇಳೋ ತನಕ ಇಲ್ಲೇ ಇಲ್ಲ, ಮುಗದಂತ ತಾನ ಬಂದನ, ಕಲಿಸೇ ಇಲ್ಲ. ಹಾಗಾದರೆ ವಾಪಸ್ ಹೋಗಿ ಆ ವಿದ್ಯೆಯನ್ನು ಕಲಿತು ಬಾ ಅಂತ ಹೇಳಿದರು. ಶ್ವೇತಕೇತು ಅಂತಾನೆ, ನಾನು ಎಲ್ಲ ಮುಗಿಸ್ಕೊಂಡು ಬಂದೀನಿ ಅಂತ ಹೇಳಿ ವಾಪಸ್ ಬಂದೀನಿ ಅಲ್ಲಿಂದ, ಪುನಃ ಅಲ್ಲಿ ಹೋದರೆ ಅದು ನನಗೂ ಗೌರವ ಅಲ್ಲ ನಿಮಗೂ ಗೌರವ ಅಲ್ಲ, ನಿಮ್ಮಲ್ಲಿ ಸಾಕಷ್ಟು ವಿದ್ಯೆ ಮನೆ ಮಾಡಿಕೊಂಡಿದೆ, ನೀನು ತಂದೆಯಾಗಿ ಜನ್ಮ ಕೊಟ್ಟಿರಬಹುದು ಆದರೆ ಗುರುವಾಗಿ ನನಗೆ ವಿದ್ಯೆಯನ್ನು ಕೊಡಬೇಕು ಅಂತ ವಿನಂತಿ ಮಾಡಿಕೊಡ್ತಾನೆ. ನೀ ಏನೇನು ಕಲ್ತಿ ಮೊದಲು ಹೇಳು ಅಂತಂದ್ರು ಅವರು, ಆಮೇಲೆ ನಾನು ಕಲಿಸಬೇಕಾಗಿರೋದನ್ನು ಕಲಿಸ್ತೀನಿ, ಏನೇನು ಕಲ್ತಿ ಹೇಳು ಅಂದಾಗ ತಾನು ಕಲ್ತಿದ್ದನ್ನೆಲ್ಲವನ್ನು ಒಂದೊಂದಾಗಿ ಶ್ವೇತಕೇತು ಉದ್ದಾಲಕರಿಗೆ ಒಪ್ಪಿಸ್ತಾನೆ. ಆ ಒಂದು ಹೇಳೋದೆಲ್ಲ ಮುಗಿದ ಮೇಲೆ ಉದ್ದಾಲಕರಂತಾರೆ, ಇಲ್ಲಿವರೆಗೆ ನೀನೇನು ಕಲ್ತಿಯಲ್ಲ ಈ ಎಲ್ಲ ವಿದ್ಯೆಗಳು ಭುಕ್ತಯೇ ನತ್ತು ಮುಕ್ತಯೇ, ಇವೆಲ್ಲ ಊಟದ ವಿದ್ಯೆಗಳಪ್ಪ, ನಿನ್ನ ಮುಕ್ತಿಯ ವಿದ್ಯೆ ಅಲ್ಲ ಇದು. ಹಂಗ ಅಂತಂದವ, ಊಟದ ವಿದ್ಯೆ ಹೆಂಗಿದು ಅಂತ ಕೇಳಿದ. ಆಗ ಉದ್ದಾಲಕರು, ನಿನಗೊಂದು ಪ್ರಯೋಗ ಹೇಳ್ತೀನಿ, ಹಾಗೆ ಮಾಡಿ ನನ್ನ ಭೇಟಿ ಆಗು ಅಂತೇಳಿ. 3 ದಿವಸ ಒಪ್ಪತ್ತು ಉಣಬೇಕು, ಒಂದೇ ಹೊತ್ತು ಉಣಬೇಕು, ಆಮೇಲೆ 3 ದಿವಸ ಒಂದೇ ಹೊತ್ತು ಕೇವಲ ಫಲಾಹಾರ ಮಾಡಬೇಕು, ಊಟ ಇಲ್ಲ, ಕೇವಲ ಫಲಾಹಾರ ಮಾಡಬೇಕು. ಆಮೇಲೆ ಮತ್ತೆ 3 ದಿವಸ ಕೇವಲ ಒಣಗಿದ ಎಲೆಗಳನ್ನು ಸೇವನೆ ಮಾಡಬೇಕು, ಹಣ್ಣಲ್ಲ. ಆಮೇಲೆ ಮತ್ತೆ 3 ದಿವಸ ಕೇವಲ ನೀರನ್ನು ಸೇವಿಸಬೇಕು, ಕೇವಲ ನೀರನ್ನು ಸೇವಿಸಬೇಕು. ಆಮೇಲೆ ಹನ್ನೆರಡು ಗಂಟೆಗಳವರೆಗೆ ನೀರನ್ನೂ ಕೂಡ ಕುಡಿಯುವಂತಿಲ್ಲ. ಈ ವ್ರತವನ್ನು ಆಚರಿಸಿ ಬಂದು ನಮ್ಮನ್ನು ಭೇಟಿ ಆಗುವಂತ ಹೇಳಿದರು. ಕಠಿಣ ಆಗಿದ್ದರೂ ಕೂಡ ತಂದೆಯ ಮಾತನ್ನು ಪರಿಪಾಲನೆ ಮಾಡಬೇಕು ಅಂತ ಆ ಎಲ್ಲ ವ್ರತಗಳನ್ನು ಚಾಚೂ ತಪ್ಪದೆ ಪರಿಪಾಲನೆ ಮಾಡ್ತಾನೆ. ಕೊನೆಯ 12 ತಾಸು ನೀರು ಸಹಿತ ಸೇವನೆ ಮಾಡಲಾರ್ದನ ತಂದೆ ಹತ್ತಿರ ಬರಬೇಕು ಅಂದ್ರೆ ಬರಾಕ್ ಸಹಿತ ದೇಹದೊಳಗೆ ಶಕ್ತಿನೇ ಇರಲಿಲ್ಲ. ಆದರೂ ಕೂಡ ತಂದೆ ಹತ್ರ ಬಂದ, ಶತಪ್ರಯತ್ನ ಮಾಡಿ ತಂದೆ ಹತ್ರ ಬಂದ, ಕೂತ್ಕೊಂಡ. ಆಗ ಉದ್ದಾಲಕರು ಕೇಳ್ತಾರೆ,
ವ್ರತವನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಿ ತಾನೆ ಶ್ವೇತಕೇತು ಕಿಂಚಿತ್ತೂ ಪ್ರಮಾದವಿಲ್ಲದ ಹಾಗೆ ವ್ರತವನ್ನು ಮಾಡಿದ್ದೇನೆ. ಉದ್ದಾಲಕರು ಕೇಳ್ತಾರೆ, ಈ 13 ದಿನಗಳ ಹಿಂದೆ ನಾನು ಕೇಳಿದಾಗ ಕಲಿತದ್ದನ್ನೆಲ್ಲ ನನಗೆ ಹೇಳಿದೆಲ್ಲ, ಈಗೊಮ್ಮೆ ಹೇಳೋದನ್ನು ಅಂದರು. ಈಗ ಅದನ್ನೊಮ್ಮೆ ಹೇಳು. ಶ್ವೇತಕೇತುವಿನ ದೇಹದಲ್ಲಿ ಶಕ್ತಿ ಇಲ್ಲ, ಇದ್ದಷ್ಟೇ ಶಕ್ತಿಯನ್ನು ಬಳಸ್ಕೊಂಡು ಹೇಳಬೇಕು ಅಂದರೆ ನೆನಪಿನ ಶಕ್ತಿ ಕೂಡ ಕಳೆದುಕೊಳ್ತಾ ಹೋಗ್ತಾ ಇದೆ, ವಿಸ್ಮೃತಿ. ಹೇಳಲಿಕ್ಕೆ ಅಂತ ಪ್ರಯತ್ನ ಮಾಡಿದ, ಒಂದು ಬಂತು ಒಂದು ಬರಲಿಲ್ಲ, ಒಂದು ಸರಿ ಒಂದು ತಪ್ಪು, ಒಂದು ಸ್ಪಷ್ಟ ಒಂದು ಅಸ್ಪಷ್ಟ, ಗೊಂದಲದ ರೀತಿಯಲ್ಲಿ ಹೇಳಲಿಕ್ಕೆ ಶುರು ಮಾಡಿದ. ಸಾಕು ಅಂದರು. 12-13 ದಿನಗಳ ಹಿಂದೆ ಹೆಂಗೆ ಹೇಳಿದ್ದಿ, ಈಗ ಹಾಗೆ ಹೇಳಲಿಕ್ಕೆ ನಿನ್ನಿಂದ ಆಗ್ತಾ ಇಲ್ಲ. ಯಾಕೆ? ದೇಹದೊಳಗೆ ಅನ್ನ ಇಲ್ಲ. ಶ್ವೇತಕೇತು, ಅನ್ನ ಹಾಕಿದ್ರೆ ಈ ವಿದ್ಯೆ ಪ್ರಕಟ ಆಗ್ತದೆ, ಅನ್ನ ಇಲ್ಲ ಅಂದರೆ ಈ ವಿದ್ಯೆ ಹೋಗಿಬಿಡ್ತದೆ. ಅನ್ನದ ಮೇಲೆ ಬರುವಂಥ ವಿದ್ಯೆ ಇದು, ಇದು ನಿನ್ನ ವಿದ್ಯೆಯಲ್ಲ, ನಿನ್ನ ವಿದ್ಯೆ ಬೇರೆ ಇದೆ. ಅದನ್ನು ನೀನು ಸಾಧಿಸಿದೆ ಆದರೆ ಎಲ್ಲ ವಿದ್ಯೆಗಳು ನಿನಗೆ ಕರಗತಾಗ್ತವೆ. ಅದನ್ನು ನೀನು ಕಲಿಯದೆ ಏನೆಲ್ಲ ಕಲಿತರೂ ಕೂಡ ಏನೂ ಕಲಿತಂತಾಗುವುದಿಲ್ಲ. ಅದೆಲ್ಲ ನಿನ್ನಿಂದ ಹೊರಗೆ, ನಿನ್ನಿಂದ ಆಚೆ. ನಿನ್ನ ಬಿಟ್ಟು ಏನು ಕಲಿತರೂ ಕೂಡ ಅದೇನು ಕಲಿತಂತೆ? ತಕ್ಷಣ ಶ್ವೇತಕೇತು ಉದ್ದಾಲಕರಿಗೆ ಸಾಷ್ಟಾಂಗ ನಮಸ್ಕಾರ ಹಾಕ್ತಾನೆ. ಅವನ ಅಹಂಕಾರ ಎಲ್ಲ ಹೋಯ್ತು. ಗುರು ಮೊದಲು ಮಾಡೋ ಕೆಲಸ ಏನು ಅಂದರೆ ಶಿಷ್ಯನಲ್ಲಿರೋ ಅಹಂಕಾರವನ್ನು ಹೊರಗೆ ಹಾಕಬೇಕು. ಅಹಂಕಾರ ತುಂಬಿಕೊಂಡು ಬಂದಿರೋ ಶಿಷ್ಯನಿಗೆ ಏನಾರ ಉಪದೇಶ ಮಾಡಿದರೆ ತಲೆಯಲ್ಲಿ ಹೋಗೋದೇ ಇಲ್ಲ ಅದು. ಯಾಕಂದರೆ ಖಾಲಿ ಬೇಕಲ್ಲ, ಪಾತ್ರೆ ಖಾಲಿ ಇದ್ದರೆ ಏನಾರ ಅದರೊಳಗೆ ಹಾಕ್ಲಿಕ್ಕೆ ಬರ್ತದೆ. ಪಾತ್ರನೇ ತುಂಬಿಕೊಂಡಿತ್ತು ಅಂದರೆ ಏನು ಹಾಕಕ್ಕೆ ಸಾಧ್ಯ ಅದ? ಏನು ಹಾಕಿದರೂ ಅದು ಹೊರಗೆ ಹೋಗಿಬಿಡ್ತದೆ, ಹೊರಗೆ ಹೋಗಿಬಿಡ್ತದೆ. ಉದ್ದಾಲಕನ ಅಹಂಕಾರ ಹೊರಗೆ ಹೋಯಿತು. ಸಾಷ್ಟಾಂಗ ನಮಸ್ಕಾರ ಮಾಡಿದ. ನಾಮ್ನಾ ಪ್ರತೀಯತೆ ಲೋಕೆ ಯತ್ ಸಿದ್ಧಾಂತ ಶಿಖಾಮಣಿ.